ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಸವಿತಾ ಈಗ ಎಕ್ಸಾಮ್ಸ್ ಎಕ್ಸಾಮ್ಸಂತೂ ಬಂದೇ ಬಿಡುತ್ತೆ ನಿಮ್ಗೆ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡ್ತಿದ್ದೀನಿ ಅನ್ಕೊಂಡಿರಿ ಪ್ರಿಪೇರ್ ಆಗಿದ್ದೀರಾ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಎಲ್ಲರೂ ಪ್ರಿಪೇರ್ ಆಗಿದ್ದೀರಾ ಇವಾಗ ಪಿ ಯು ಸಿ ಫಸ್ಟ್ ಇಯರಲ್ಲಿ ನಿಮಗೆ ಟೆನ್ ಮಾರ್ಕ್ಸು ಒಂದು ಸ್ವಲ್ಪ ಫೈವ್ ಮಾರ್ಕ್ಸದಂತೂ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಈಗ ಆಲ್ಮೋಸ್ಟ್ ಒಂದಿಷ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಈಗ ಒಂದು ನಿಮ್ಗೆ ಡೈಗ್ರಾಮ್ಸ್ ಅಂಡ್ ಗ್ರಾಫ್ಸ್ ಡೈಗ್ರಾಮ್ಸ್ ಅಂಡ್ ಗ್ರಾಫ್ಸ್ ಒಂದಂಗೆ ಒಂದು ಐಡಿಯಾ ಕೊಡ್ತೀನಿ ನಿಮಗೆ ಯಾಕಂದ್ರೆ ಇದರಲ್ಲಿ ಕೂಡ ಒಂದು ಟೆನ್ ಮಾರ್ಕ್ಸ್ ಫೈವ್ ಮಾರ್ಕ್ಸು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇಂದ್ರೂ ನಿಮಗೆ ಇಲ್ಲಿ ಕವರ್ ಆಗುತ್ತೆ ಈ ಚಾಪ್ಟರ್ ಅಲ್ಲಿ ಯಾವ್ದು ಡೈಗ್ರಾಮ್ಸ್ ಅಂಡ್ ಗ್ರಾಫ್ ಅಲ್ಲಿ ಯಾವ ಗ್ರಾಫ್ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಮತ್ತೆ ಯಾವ ಗ್ರಾಫ್ ಇಲ್ಲಿ ಇಂಪಾರ್ಟೆಂಟ್ ಮತ್ತೆ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಯಾವ ಗ್ರಾಫ್ ಅನ್ನ ಜಾಸ್ತಿ ಕೇಳಿರೋದು ಡೈಗ್ರಾಮ್ ಅನ್ನ ಜಾಸ್ತಿ ಕೇಳಿರೋದು ಅಂತ ಡಿಸ್ಕಸ್ ಮಾಡೋಣ ಇವಾಗ ಓಕೆ ಈಗ ಡಯಾಗ್ರಾಮ್ ಮತ್ತೆ ಗ್ರಾಫ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ತೇರಿ ಪಾರ್ಟ್ ತೇರಿ ಅಂದಾಗ ಇಂಪಾರ್ಟೆನ್ಸ್ ಅಂತಿದೆ ನೀಡ್ಸ್ ಇಂಪಾರ್ಟೆನ್ಸ್ ಅಂತ ನಾ ಇಲ್ಲಿ ಓಕೆ ಇಲ್ಲಿ ಇವು ಎರಡು ಒಂದ್ ಎರಡು ಇಂಪಾರ್ಟೆನ್ಸ್ ಅನ್ನ ನೋಡ್ಕೊಡ್ರಿ ಅಂದ್ರೆ ವಾಟ್ ಈಸ್ ಯೂಸಸ್ ಅಂತಾನು ಕೇಳಬಹುದು ಅಥವಾ ಇಂಪಾರ್ಟೆನ್ಸ್ ಅಂತ ಕೇಳಬಹುದು ನೀಡ್ ಅಂತ ಕೇಳಬಹುದು ಟೂ ಮಾರ್ಕ್ಸಿಗೆ ಮಾತ್ರ ಮತ್ತೆ ಫೈವ್ ಮಾರ್ಕ್ಸ್ ಬರಲ್ಲ ಫೈವ್ ಮಾರ್ಕ್ಸ್ ಗೆ ಡಯ್ರಾಮ್ ಅಂಡ್ ಗ್ರಾಫ್ ಬರುತ್ತೆ ಬಟ್ ಟೂ ಮಾರ್ಕ್ಸ್ ಗೆ ನಿಮಗೆ ಇಲ್ಲಿ ಎರಡು ಯಾವ್ದಾದ್ರೂ ಇದನ್ನ ಕೇಳಬಹುದು ನಿಮಗೆ ಓಕೆ ಇದರಲ್ಲಿ ಎರಡು ಯಾವ್ದಾದ್ರು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡಿ ದೇ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟುಡ್ ಬೈ ಕಾಮನ್ ಮ್ಯಾನ್ ದ ದಿವ್ ಅ ಬರ್ಡ್ಸ್ ಐ ವೀವ್ ಆಫ್ ದ ಎಂಟೈರ್ ಡೇಟಾ ಎಟ್ ಅ ಗ್ಲಾನ್ಸ್ ಅಥವಾ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಥವಾ ಫೆಸಿಲಿಟಿ ಅ ಕಂಪಾರಿಸನ್ ಇದ್ರಲ್ಲಿ ಐದರಲ್ಲಿ ಎರಡು ಯಾವ್ದಾದ್ರು ಇದ್ರೂ ಕೂಡ ನಿಮ್ಗಲ್ಲಿ ಫುಲ್ ಟೂ ಮಾರ್ಕ್ಸ್ ಬರುತ್ತೆ ಅಲ್ಲಿ ಓಕೆ ಈಗ ಇನ್ನೊಂದು ಜನರಲ್ ರೂಲ್ಸ್ ಫಾರ್ ಕನ್ಸ್ಟ್ರಕ್ಟಿಂಗ್ ಡೈಗ್ರಾಮ್ಸ್ ಅಂಡ್ ಗ್ರಾಫ್ಸ್ ಹೌದಾ ಜನರಲ್ ರೂಲ್ಸ್ ಫಾರ್ ಡೈಗ್ರಾಮ್ಸ್ ಅಂಡ್ ಗ್ರಾಫ್ಸ್ ಅಂತಂದ್ರೆ ಇಲ್ಲಿ ಏನೇನು ಬೇಕು ರೂಲ್ಸ್ ಏನೇನು ಡೈಗ್ರಾಮ್ಸ್ ಅಂಡ್ ಗ್ರಾಪ್ಸ್ ಅಂತ ಇನ್ನು ಯೂಸ್ ಎಲ್ಲೂ ಒಂದ್ ಒಂದ್ಸತಿ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು ಒಂದೆರಡು ಏನಿಲ್ಲ ಇದ್ರಲ್ಲಿ ಪ್ರಾಪರ್ ಸ್ಕೇಲ್ ನೀಟ್ ಅಂಡ್ ಶುಡ್ ಬಿ ನೀಟ್ ಅಂಡ್ ಅಟ್ರಾಕ್ಟಿವ್ ಇದು ಟೈಟಲ್ ಶುಡ್ ಬಿ ಟು ರೈಟ್ ಇಟ್ ಅಂತ ಒಂದೆರಡು ಓದ್ಕೊಂಡ್ರು ಅಲ್ಲಿ ಸಾಕು ನೀವು ಮಾಡ್ಕೊಳ್ಬಹುದು ಟೂ ಮಾರ್ಕ್ಸ್ ಮತ್ತೆ ಟೈಪ್ಸ್ ಆಫ್ ಡೈಗ್ರಾಮ್ಸ್ ಟೈಪ್ಸ್ ಆಫ್ ಡೈಗ್ರಾಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ನೋಡಿಲಿ ಟೈಪ್ಸ್ ಆಫ್ ವಾಟ್ ಆರ್ ದ ಟೈಪ್ಸ್ ಆಫ್ ಡೈಗ್ರಾಮ್ಸ್ ಅಂತ ಅವ್ರು ಕೇಳಿದಾಗ ನೀವು ಒನ್ ಮಾರ್ಕ್ ಅಂಡ್ ಟೂ ಮಾರ್ಕ್ಸ್ ಟೂ ಗೆ ಕೇಳಿದಾಗ ಒನ್ ಡೈಮೆನ್ಷನಲ್ ಡೈಗ್ರಾಮ್ ಟೂ ಡೈಮೆನ್ಷನಲ್ ಡೈಗ್ರಾಮ್ ತ್ರೀ ಡೈಮೆನ್ಷನಲ್ ಟೈಪ್ಸ್ ಆಫ್ ಡೈಗ್ರಾಮ್ ಅಂತ ಕೇಳಿದಾಗ ಯೂಸ್ ಈಗ ಇದಕ್ಕಿಂತ ಜಾಸ್ತಿ ಏನ್ ಕೇಳಿದಾರೆ ಅಂದ್ರೆ ವಾಟ್ ಆರ್ ದ ಟೈಪ್ಸ್ ಆಫ್ ಒನ್ ಡೈಮೆನ್ಷನಲ್ ಡೈಗ್ರಾಮ್ಸ್ ಅಂತ ಕೇಳಿದಾರೆ ನೋಡಿಲಿ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟೂ ಟೈಪ್ಸ್ ಆಫ್ ಡಯಾಗ್ರಾಮ್ಸ್ ಅಂದ್ರೆ ಇದನ್ನು ಬರೀತೀರಾ ಒನ್ ಡೈಮೆನ್ಷನಲ್ ಮತ್ತೆ ಟೂ ಡೈಮೆನ್ಷಲ್ ಓಕೆ ವಾಟ್ ಆರ್ ದ ಟೈಪ್ಸ್ ಆಫ್ ಒನ್ ಡೈಮೆನ್ಷನಲ್ ಡೈಗ್ರಾಮ್ ಅಂದಾಗ ಯು ಹಾವ್ ಟು ರೈಟ್ ಇಟ್ ಆಸ್ ಅ ಸಿಂಪಲ್ ಬಾರ್ಡಗ್ರಾಮ್ ಮಲ್ಟಿಪಲ್ ಬಾರ್ಡಗ್ರಾಮ್ ಬಾರ್ ಬಾರ್ಡಗ್ರಾಮ್ ಅಂಡ್ ಪರ್ಸಂಟೇಜ್ ಬಾರ್ಡಗ್ರಾಮ್ ಇದರಲ್ಲಿ ಎರಡಾದ್ರೂ ಎರಡು ಯಾವ್ದಾದ್ರೂ ನೀವು ಅಲ್ಲಿ ಬರೀಲೇಬೇಕಾಗುತ್ತೆ ಅಥವಾ ಒನ್ ಮಕ್ಶನ್ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರ್ಬೋದು ಅಥವಾ ಇದರಲ್ಲೂ ಕೂಡ ಕೇಳಿದ್ರು ಕೂಡ ನೀವು ಅಲ್ಲಿ ಮಾಡ್ಕೊಳ್ಬಹುದು ಇದಿಷ್ಟು ಇದಿಷ್ಟು ನೋಡ್ಕೊಂಡ್ಬಿಡಿ ಅಂದ್ರೆ ತೇರಿ ಪಾರ್ಟ್ ನಿಮ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ ತೇರಿ ಇದ್ರಲ್ಲಿ ಬಹಳ ಬರುವುದಿಲ್ಲ ಮತ್ತೆ ಡೈಗ್ರಾಮ್ಸ್ ಅಂಡ್ ಗ್ರಾಫ್ಸ್ ಇಲ್ಲಿ ಬಂದ್ರೆ ನಿಮ್ಗೆ ನೀಡ್ಸ್ ಇಂಪಾರ್ಟೆನ್ಸ್ ಅಂಡ್ ನೀಡ್ಸ್ ಬಂದ್ರೆ ಇದು ಒನ್ ಡೈಮೆನ್ಷನಲ್ ಡೈಗ್ರಾಮ್ ಅದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋದಂದ್ರೆ ಇದು ಮತ್ತೆ ಇದನ್ನ ಓಕೆ ಅದಕ್ಕೆ ಇದು ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಡಿ ಈಗ ಆ ಯೂಸ್ ಫಸ್ಟ್ ಸಿಂಪಲ್ ಬಾ ಡಯಾಗ್ರಾಮ್ ಯೂಸ್ ಕೇಳಿರೋದು ಸಿಂಪಲ್ ಡಯಾಗ್ರಾಮು ಮಲ್ಟಿಪಲ್ ಬಾರ್ಡಗ್ರಾಮ್ ನ ತುಂಬಾನೇ ಕೇಳಿರೋದು ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಇವನ್ ಫೈನಲ್ ಎಕ್ಸಾಮ್ಗೂ ಕೂಡ ಮತ್ತೆ ಮಿಡ್ ಟರ್ಮ್ ಕೂಡ ಅಲ್ಲಿ ಒಂದು ಸಿಂಪಲ್ ಡಯಾಗ್ರಾಮ್ ಯಾಕಂದ್ರೆ ಫೈವ್ ಮಾರ್ಕ್ಸ್ ಗೆ ನಮಗೆಲ್ಲ ಈಸಿ ಫೈವ್ ಮಾರ್ಕ್ಸ್ ಅದು ಕರೆಕ್ಟ್ ಆಗುತ್ತಲ್ಲೇ ಡಯಾಗ್ರಾಮ್ ನೀವು ತೆಗೆದ್ಬಿಟ್ಟು ಸ್ಕೇಲ್ ಮಾಡಿ ಕರೆಕ್ಟ್ ಆಗಿ ಎಕ್ಸ್ ಎಕ್ಸೆಸ್ ಮತ್ತು ವೈ ಎಕ್ಸೆಸ್ ಅಲ್ಲಿ ಬರೀತೀರಾ ಓಕೆ ಇನ್ನೊಂದು ಈಗ ಸಿಂಪಲ್ ಬಾರ್ಡಗ್ರಾಮ್ ಅಂದಾಗ ಓಡ್ದೆದೇ ಆಗಿವಿ ದಿ ಗಿವ್ ಅ ಡೇಟಾ ಓಕೆ ಗಿವ ಅ ಇರ್ ಪಾಪ್ಯುಲೇಶನ್ ಓಕೆ ದೆನ್ ಯು ಹಾವ್ ಟು ಜಸ್ಟ್ ಯು ಆರ್ ಟೇಕಿಂಗ್ ಆಸ್ ಅ ಆಲ್ವೇಸ್ ಇಯರ್ ಇರ್ಬೋದು ಇಲ್ಲಿ ಕಂಟ್ರಿ ನೇಮ್ ಇರ್ಬೋದು ಓಕೆ ಸ್ಟೇಟ್ ನೇಮ್ ಇರ್ಬೋದು ಏನೇ ಇದ್ರು ಕೂಡ ಅಲ್ಲಿ ಎಕ್ಸ್ ಆಕ್ಸೆಸ್ ಅಲ್ಲಿ ತಗೊಳ್ತೀರಾ ಫಸ್ಟ್ ಸ್ಟಾರ್ಟಿಂಗು ಸೆಕೆಂಡ್ ವಾಟ್ ಎವರ್ ದ ಡೇಟಾ ಈಸ್ ಗಿವನ್ ದಟ್ ಡೇಟಾ ಶುಡ್ ಬಿ ಯು ಆರ್ ಟೇಕಿಂಗ್ ಇನ್ ಅ ವೈ ಆಕ್ಸಸ್ ವೈ ಆಕ್ಸೆಸ್ ಅಲ್ಲಿ ಡೇಟಾನ ತಗೊಳ್ತೀರಾ Okay, uh, first one, you smallest is to highest is to note. Is to smallest, to, 238 is the smallest, and highest is at uh, 1210. According to this, you have to take it, take the data, and just you are putting it uh, what is the first one, uh, 1901 is 238, 238, 238. Okay, just you are uh, taking a one bar, bar, bar. ಆಲ್ ದ ಬಾಸ್ ವೋಟ್ ಅವರ್ ದ ಡೇಟಾ ಈಸ್ ಗಿವನ್ ಓಕೆ ಇದನ್ನ ಈಗಿಲ್ಲಿ ನಿಮ್ ಜಸ್ಟ್ ಒಂದು ರಫ್ ಡಯಾಗ್ರಾಮ್ ಅಲ್ಲಿ ಮಾಡಿ ತೋರಿಸ್ತಿ ತೋರಿಸ್ತೀನಿ ನೋಡಿ ಈಗ ಸಿಂಪಲ್ ಬಾರ್ ಡ್ಯಾಗ್ರಾಮ್ ಅಂದಾಗ ಸಿಂಪಲ್ ಆಗೇ ಇರುತ್ತದು ಈಗ ಇಲ್ಲಿ ವೈ ಆಕ್ಸಸ್ ಇಲ್ಲಿ ಎಕ್ಸ್ ಎಕ್ಸಸ್ ಇಲ್ಲಿ ಇಯರ್ ಇರುತ್ತೆ ಯೂಸಲಿ ಇಯರ್ ಕಂಟ್ರಿ ನೇಮು ಇಲ್ಲಿ ಓಕೆ ಅವ್ರ ಕಂಟ್ರಿ ನೇಮ್ ಓಕೆ ಇಲ್ಲಿ ಇಲ್ಲಿ ಎರಡು ಎಕ್ಸಾಂಪಲ್ ನೋಡಿದಾಗ ಇಲ್ಲಿ ಯೂಸಲಿ ನಮ್ಗೆ ಇಲ್ಲಿ ಏನ್ ಬರುತ್ತೆ ವೈಎಕ್ಸ್ ಎಸ್ ಅಲ್ಲಿ ಡೇಟಾ ಬರುತ್ತೆ ಆ ಡೇಟಾ ಪ್ರಕಾರ ಒಂದೊಂದು ಒಂದೊಂದು ಇಲ್ಲಿ ಇಲ್ಲಿ ನಿಮ್ದು ವಿಡತ ಕರೆಕ್ಟ್ ಆಗಿ ತಗೊಳ್ಳಿ ಒಂದು ವಿಡತನ ಒಂದೇ ಒಂದು ವಿಡತನ ಕರೆಕ್ಟ್ ಆಗಿ ತಗೊಂಡ್ಬಿಟ್ಟು ನೀವು ಸಿಂಪಲ್ ಬಾಡಗ್ರಾಮ್ ಅನ್ನ ಈ ರೀತಿ ಇಲ್ಲಿ ಡ್ರಾ ಮಾಡ್ತಾ ಹೋಗ್ತೀರಾ ಓಕೆ ಇದ್ರಲ್ಲಿ ಬಾರ್ಸ್ ಇರುತ್ತೆ ಇಲ್ಲಿ ಬೇಕಂದ್ರೆ ನೀವು ಶೇಡ್ ಮಾಡ್ಕೋಬಹುದು ಬಾರ್ಸ್ ಕರೆಕ್ಟ್ ಇದ್ರೆ ಸಾಕು ನಿಮ್ಗೆ ಮಾರ್ಕ್ಸ್ ಬಂದ್ಬಿಡುತ್ತೆ ಬಟ್ ಇಟ್ ಶುಡ್ ಬಿ ಅಟ್ರಾಕ್ಟಿವ್ ಅಂತ ತಗೊಳಿಕ್ಕೆ ನಾವು ವಿ ಹ್ಯಾವ್ ಟು ಶೇಡ್ ಇಟ್ ಅದನ್ನ ಶೇಡ್ ಮಾಡ್ಕೊಳ್ತೀವಿ ಹೌದಾ ಇದು ಸಿಂಪಲ್ ಬಾಡಗ್ರಾಮ್ ಸೆಕೆಂಡ್ ಒನ್ ಮಲ್ಟಿಪಲ್ ಬಾಡಾಗ್ರಾಮ್ ಅಂತ ಬಂದಾಗ ಮಲ್ಟಿಪಲ್ ಅಂದಾಗ ಒಂದ್ರಲ್ಲೇ ಅಲ್ಲಿ ಎರಡು ಮೂರು ಇರುತ್ತೆ ಈಗ ಈಗ ಇಲ್ಲಿ ನೋಡಿಲಿ ಇದ್ರದ್ದೇನು ಡೆಫಿನಿಷನ್ ಅದೆಲ್ಲ ಏನು ಕೇಳೋದಿಲ್ಲ ನಿಮ್ಗೆ ಎಕ್ಸಾಮ್ಗೆ ನಿಮಗೆ ಕೇಳೋದು ಡೈರೆಕ್ಟ್ ಆಗಿ ಒಂದು ಡಯಾಗ್ರಾಮ್ ಅಂತ ಗ್ರಾಫ್ ಅನ್ನ ಈಗ ಫಾಲೋಯಿಂಗ್ ಇಸ್ ದ ಡೇಟಾ ಶೋಯಿಂಗ್ ಫುಡ್ ಗ್ರೈನ್ ಪ್ರೊಡಕ್ಷನ್ ಇನ್ ಅ ಡಿಫರೆಂಟ್ ಇಯರ್ಸ್ ಡ್ರಾ ಮಲ್ಟಿಪಲ್ ಬಾ ಡಾಗ್ರಾಮ್ ಟು ರಿಪ್ರೆಸೆಂಟ್ ದ ಡೇಟಾ ಹೌದಾ ಟೂ ಟೈ ಇಲ್ಲಿ ಎರಡು ಇದೆ ಇರುತ್ತೆ ನಿಮಗೆ ಫುಡ್ ಗ್ರೇನ್ ಮತ್ತೆ ಪ್ರೊಡಕ್ಷನ್ ಇಯರ್ ಇದೆ ಮತ್ತೆ ಫುಡ್ ಗ್ರೇನ್ ಇದೆ ಹೌದಾ ಈಗ ಇಲ್ಲಾದ್ರೆ ನಿಮ್ಗೆ ಸಿಂಪಲ್ ಬಾಡಗ್ರಾಮ್ ಬರೀ ಒಂದು ಫುಡ್ ಗ್ರೇನ್ ಮತ್ತೆ ಡೇಟಾ ಒಂದರದೇ ಕೊಟ್ಬಿಡ್ತಿದ್ರು ಒಂದಲ್ಲಿ ಹಾಕೊಳ್ತಿದ್ವಿ ನಾವು ಬಟ್ ಇಲ್ಲಿ ಏನಿದೆ ಮಲ್ಟಿಪಲ್ ಒಂದ್ರಲ್ಲೇ ಮತ್ತೆ ಸೆಗ್ರಿಗೇಟ್ ಆಗಿರುತ್ತೆ ಅದನ್ನ ತಗೊಳುದು ಅಂತಂದ್ರೆ ಫಸ್ಟ್ ಇದನ್ನ ಡ್ರಾ ಮಾಡ್ಕೊಳ್ತೀರಿ ಡ್ರಾ ಮಾಡ್ಕೊಂಡ್ಬಿಟ್ಟು ಇಲ್ಲಿಗ ನೋಡಿ ಫುಡ್ ಗ್ರೈನ್ ಓಕೆ ಈಗ ಇಯರ್ ನಾನು ಇಲ್ಲೇ ತಗೊಳ್ರಿ ಅಂದಿನಿ ಹೌದಾ ಟೂ ತೌಸಂಡ್ ಏಟ್ ನೈನ್ ಟೆನ್ ನೀವು ಇಲ್ಲಪ್ಪ ನನ್ಗೆ ಗೊತ್ತಾಗಿಲ್ಲ ನಾನು ರೈಸ್ ರಾಗಿ ವೀಟ್ ತಗೊಳ್ತೀನಿ ಅಂದ್ರೆ ಹಂಗುನು ತಗೊಳ್ಬೋದು ಓಕೆ ಹಿಂಗ ನೀವು ಹೆಂಗೆ ತಗೊಂಡ್ರು ಕೂಡ ಅಲ್ಲಿ ಫಿಟ್ ಆಗಿರ್ಬೇಕು ನಿಮ್ ಡೇಟಾ ಡೇಟಾ ಕರೆಕ್ಟ್ ಆಗಿ ನೀವು ತಗೊಂಡಿರ್ಬೇಕು ಒನ್ ಫಿಫ್ಟಿ ಒನ್ ಟ್ವೆಂಟಿ ಟೂ ಹಂಡ್ರೆಡ್ ಅಲ್ಲಿ ಬಂದಿರಬೇಕು ಈಗ ಇಯರ್ ಅನ್ನ ಇಲ್ಲಿ ತಗೊಂಡ್ಬಿಟ್ಟು ಈಗ ಲೋಯೆಸ್ಟ್ ಎಷ್ಟಿದೆ ಲೋಯೆಸ್ಟ್ ಎಷ್ಟಿದೆ ನೈಂಟಿ ಇದೆ ಹೌದಾ ದ ಹೈಯೆಸ್ಟ್ ಇಸ್ ಟು ಏಟಿ ದೆನ್ ಅಪ್ ಟು ತ್ರೀ ಹಂಡ್ರೆಡ್ ಕನ್ಸಿಡರ್ಡ್ ಇಲ್ಲಿ ನಾವೇನ್ ಮಾಡ್ತೀವಿ ತ್ರೀ ಹಂಡ್ರೆಡ್ ವರ್ಗೂ ಕನ್ಸಿಡರ್ ಮಾಡ್ತೀವಿ ಹೌದಾ ಫಿಫ್ಟಿ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ಅಂಡ್ ತ್ರೀ ಹಂಡ್ರೆಡ್ ದೆನ್ ಆಫ್ಟರ್ ದಿಸ್ ಇಫ್ ಹಾವ್ ಟು ಟೇಕ್ ಇಟ್ ಆಸ್ ಅ ಫಸ್ಟ್ ಟೂ ತೌಸಂಡ್ ಏಟ್ ಅಲ್ಲಿ ಮೂರ್ ಬರುತ್ತೆ ರೈಸ್ ರಾಗಿ ವೀಟ್ ಒನ್ ಫಿಫ್ಟಿ ಒನ್ ಟ್ವೆಂಟಿ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಓಕೆ ನಾನೊಂದು ರಫ್ ಡಯಾಗ್ರಾಮ್ ಹಾಕ್ತೀನಿ ಒನ್ ಟ್ವೆಂಟಿ ಓಕೆ ದೆನ್ ಟೂ ಹಂಡ್ರೆಡ್ ಓಕೆ ನೋಡಿ ಇದು ಒನ್ ಫಿಫ್ಟಿ ಓಕೆ ಇಲ್ಲಿ ಒನ್ ಟ್ವೆಂಟಿ ಇದು ಟೂ ಹಂಡ್ರೆಡ್ ಈಗ ಡಿಫ್ರೆಂಟ್ ಮಾಡ್ಬೇಕು ಇಲ್ಲಿ ಡಿಫ್ರೆಂಟ್ ಶೇಡ್ ಮಾಡ್ಬೇಕು ನೀವು ಇಲ್ಲಿ ಡಿಫ್ರೆಂಟ್ ಶೇಡ್ ಮಾಡಿದ್ರೆ ಇದೇನಾಗುತ್ತೆ ರೈಸ್ ರಾಗಿ ಇದ ಅಂತ ಗೊತ್ತಾಗುತ್ತೆ ಅಷ್ಟೇ ಇಲ್ಲಿ ಓಕೆ ಈಗ ನೀವು ಇಲ್ಲಿ ಐಡೆಂಟಿಫಿಕೇಶನ್ ಬಾಕ್ಸ್ ಮಾಡಿ ತೋರಿಸ್ತೀರಾ ಅಲ್ಲಿ ಓಕೆ ದ ಸೇಮ್ ವೇ ಇಫ್ ಹ್ಯಾವ್ ಟು ಟೇಕ್ ಇಟ್ ಎಸ್ ಅ ಟು ಥೌಸಂಡ್ ನೈನ್ ನೈಂಟಿ ಒನ್ ಫಿಫ್ಟಿ ಟು ಫಿಫ್ಟಿ ನೈಂಟಿ ಇದು ನೈಂಟಿ ಇಲ್ಲಿ ಬರುತ್ತೆ ಅನ್ಕೋಣ ಹೈಂಟಿ ಒಂದ್ ಸಫ್ ರಫ್ ಹಾಕ್ತಿದೀನಿ ನಾನು ಇಲ್ಲಿ ಒನ್ ಫಿಫ್ಟಿ ಅಂಡ್ ಟು ಫಿಫ್ಟಿ ಹ್ಮ್ ಮತ್ತೆ ಇದರ್ಸ್ ಕೂಡ ಸೇಮ್ ಶೇಡ್ ಮಾಡ್ತೀರಾ ಇಲ್ಲಿ ಸೇಮ್ ಶೇಡ್ ಮಾಡ್ತೀರಾ ಯಾಕಂದ್ರೆ ರೈಸ್ ಇದೆ ರೈಸ್ ಇದು ರಾಗಿ ಇದು ಮತ್ತೆ ವೀಟ್ ಇದು ಓಕೆ ರೈಸ್ ರಾಗಿ ವೀಟ್ ಇಲ್ಲೇ ಬರಿಬಹುದು ನೀವು ಇಲ್ಲ ಅಂದ್ರೂ ಕೂಡ ಇಲ್ಲಿ ಐಡೆಂಟಿಫಿಕೇಶನ್ ಬಾಕ್ಸ್ ಮಾಡಿಬಿಟ್ಟು ಅದನ್ನ ತೋರಿಸ್ಬಿಡಿ ಮೂರು ಯಾವ್ದು ಯಾವ ಶೇಡ್ ಮಾಡಿದ್ರ ಈ ಶೇಡ್ ಇದು ಇದ್ರಲ್ಲಿ ರೈಸ್ ಇದು ರಾಗಿ ಓಕೆ ದೆನ್ ಇದು ಏನಿದೆ ವೀಟ್ ಈ ರೀತಿ ನೀವು ಮಲ್ಟಿಪಲ್ ಪಾಡಾಗ್ರಾಮ್ ಅನ್ನ ಇಲ್ಲಿ ತೋರಿಸಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪೋನೆಂಟ್ ಬಾರ್ ಡೈಗ್ರಾಮ್ ಕಾಂಪೋನೆಂಟ್ ಬಾರ್ ಡೈಗ್ರಾಮ್ ಬಂದ್ಬಿಟ್ಟು ನೋಡಿ ಇಲ್ಲಿ ಮಲ್ಟಿಪಲ್ ಬಾರ್ ಬಾರ್ಡಗ್ರಾಮ್ ಆಯ್ತಾ ಇಲ್ಲಿ ಕಾಂಪೋನೆಂಟ್ ಬಾರ್ ಡೈಗ್ರಾಮ್ ಬಾರ್ ಬಾರ್ಡಗ್ರಾಮ್ ಅಲ್ಲೂ ಕೂಡ ಇಲ್ಲಿ ಐಟಮ್ಸ್ ಮತ್ತೆ ಎಕ್ಸ್ಪೆಂಡಿಚರ್ ಸೇಮ್ ಇದೇ ರೀತಿ ಮಲ್ಟಿಪಲ್ ಅಲ್ಲಿ ಹೆಂಗ್ ಸೆಗ್ರಿಗೇಟ್ ಆಗಿರುತ್ತಲ್ಲ ಸೆಗ್ರಿಗೇಟ್ ಆಗಿರುತ್ತೆ ಬಟ್ ನಾವ್ ಅಲ್ಲಿ ಏನ್ ಮಾಡ್ತೀವಿ ಒಂದು ಎರಡೇ ಇದನ್ನ ತಗೊಳ್ತೀವಿ ಬಾರ್ ನ ಎರಡೇ ಬಾರ್ ಅಂತಂದ್ರೆ ಫ್ಯಾಮಿಲಿ ಎ ಫ್ಯಾಮಿಲಿ ಬಿ ಎರಡು ಬಾರ್ ತಗೊಂಡ್ಬಿಟ್ಟು ಅಲ್ಲಿ ಈ ಫುಡ್ ಇಲ್ಲೇನಿದೆ ಅಲ್ಲ ಟೂ ತೌಸಂಡ್ ಫೈವ್ ಏಟಿ ಏಟ್ ಏಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಇದನ್ನ ಫಸ್ಟ್ ಟೋಟಲ್ ತಗೊಳ್ತೀವಿ ಹೌದಾ ಟೋಟಲ್ ತಗೊಂಡ್ಬಿಟ್ಟು ಆ ಟೋಟಲ್ ಎಷ್ಟು ಬರುತ್ತಲ್ಲ ಇಲ್ಲಿ ಆ ಟೋಟಲ್ ಅನ್ನ ಇಲ್ಲಿ ತಗೊಳ್ತೀವಿ ತೋರಿಸ್ತೀನಿ ನೋಡಿ ಈಗ ಎಕ್ಸ್ಪೆಂಡಿಚರ್ ಅಂದಾಗ ಫ್ಯಾಮಿಲಿ ಎ ಎ ಫ್ಯಾಮಿಲಿ ಬಿ ಹೌದಾ ಈ ಫ್ಯಾಮಿಲಿ ಎ ದಷ್ಟೇ ತಗೊಳ್ತೀನಿ ಈಗ ಫಸ್ಟ್ ಟೂ ತೌಸಂಡ್ ಫೈವ್ ಏಟಿ ಇಲ್ಲಿ ಏಟ್ ಏಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಸಿಕ್ಸ್ಟಿ ಹೌದಾ ಈಗ ಇದನ್ನ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ತಗೊಳ್ತೀವಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಟೋಟಲ್ ಅಂತ ಇಲ್ಲಿ ತಗೊಂಡ್ಬಿಟ್ಟಿರ್ತೀವಿ ಈಗ ಟೂ ತೌಸಂಡ್ ಫೈವ್ ಏಟಿ ಇಟ್ ಈಸ್ ಫಸ್ಟ್ ಟೂ ತೌಸಂಡ್ ಫೈವ್ ಏಟಿ ಪ್ಲಸ್ ಏಟ್ ಏಟಿ ತ್ರೀ ತೌಸಂಡ್ ಫೋರ್ ಸಿಕ್ಸ್ಟಿ ತ್ರೀ ತೌಸಂಡ್ ಫೋರ್ ಸಿಕ್ಸ್ಟಿ ಪ್ಲಸ್ 2200. Just you are uh, go on adding and you are writing it into a cumulative frequency. You have to take it uh, this data in a diagram way. The same way, family B and cumulative frequency LCF. You have to take it. But the over the total comes now. Total is 8000. Maybe the total of this one is a uh, 8000. Then uh, they considered as a here the 8000. Okay. ದೆನ್ ದಿಸ್ ಒನ್ ಈಸ್ ಮೇ ಬಿ ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಇಲ್ಲಿ ಹೌದಾ ಇದನ್ನ ಟೋಟ್ಲ್ ಇಲ್ಲಿ ತಗೊಂಡ್ಬಿಟ್ಟು ಟೋಟಲ್ ಫಸ್ಟ್ ಎರಡು ಬಾರ್ ತಗೊಂಡ್ಬಿಡ್ರಿ ಟೋಟಲ್ ತಗೊಂಡ್ಬಿಟ್ಟು ಫಸ್ಟ್ ಬಾರ್ ತಗೊಂಡ್ಬಿಡ್ತೀವಿ ಆಮೇಲೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನ್ ತಗೊಳ್ತಿರಲ್ಲ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಗೋ ಆನ್ ಯುಆರ್ ಆಡಿಂಗ್ ದಿಸ್ ಯು ಆರ್ ಟೇಕಿಂಗ್ ಇಟ್ ಇನ್ ಟು ಅಂ ಫಸ್ಟ್ ಟೂ ಥೌಸಂಡ್ ಫೈವ್ ಏಟಿ ನೆಕ್ಸ್ಟ್ ಇಲ್ಲೇನು ಬರುತ್ತೆ ತ್ರೀ ತೌಸಂಡ್ ಫೋರ್ ಸಿಕ್ಸ್ಟಿ ತ್ರೀ ತೌಸಂಡ್ ಫೋರ್ ಸಿಕ್ಸ್ಟಿ ನೆಕ್ಸ್ಟ್ ಇಲ್ಲಿ ಫೈವ್ ಥೌಸಂಡ್ ಫೈವ್ ಥೌಸಂಡ್ ಏಟ್ ಹಂಡ್ರೆಡ್ ನೆಕ್ಸ್ಟ್ ಫೈವ್ ಥೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ ಥೌಸಂಡ್ ಅಂಡ್ ಟೂ ಹಂಡ್ರೆಡ್ ಮೇ ಬಿ ಎಷ್ಟು ಆಡ್ ಮಾಡ್ತಾ ಹೋಗ್ತಿರಲ್ಲ ಆ ಕಂಪೋನೆಂಟ್ ಇದು ಸಿ ಎಫ್ ಏನ್ ತಗೊಂಡಿರ್ತೀರಲ್ಲ ಎಲ್ ಸಿ ಎಫ್ ಫಾರ್ಮ್ ನ ಅದನ್ನ ಡೈಗ್ರಾಮ್ ಅಲ್ಲಿ ಹಾಕೊಳ್ತೀರಾ ಓಕೆ ದ ಸೇಮ್ ವೇ ಇಫ್ ಹ್ಯಾವ್ ಟು ಡ್ರಾ ಇಟ್ ದಿಸ್ ಆಲ್ಸೋ ಓಕೆ ಐ ಥಿಂಕ್ ಆಲ್ ಆಫ್ ಯು ಗೋಟ್ ಇಟ್ ಹೌ ಟು ಟೇಕ್ ಇಟ್ ಓಕೆ ಇಲ್ಲಿ ಆಮೇಲೆ ನೆಕ್ಸ್ಟ್ ಪರ್ಸೆಂಟೇಜ್ ಬಾರ್ ಡೈಗ್ರಾಮ್ ಪರ್ಸೆಂಟೇಜ್ ಬಾರ್ ಡೈಗ್ರಾಮ್ ಕೂಡ ಈಗ ಕಾಂಪೋನೆಂಟ್ ಬಾರ್ಡಗ್ರಾಮ್ ಪರ್ಸೆಂಟೇಜ್ ಬಾರ್ ಡೈಗ್ರಾಮ್ ನಿಮ್ಗೆ ಫೈವ್ ಮಾರ್ಕ್ಸ್ ಗೆ ವೆರಿ ರೇರ್ ಕೇಸಲ್ಲಿ ಬರೋದು ಯೂಸಲಿ ಬರೋದು ಮಲ್ಟಿಪಲ್ ಮತ್ತೆ ಸಿಂಪಲ್ ಬಾರ್ಡಗ್ರಾಮ್ ಅನ್ನ ಎದ್ರಲ್ಲಿ ಕೇಳೋದು ಅಂದ್ರೆ ಫೈವ್ ಮಾರ್ಕ್ಸ್ ಅಲ್ಲಿ ನಿಮಗ್ ಪರ್ಸೆಂಟೇಜ್ ಬಾರ್ ಡೈಗ್ರಾಮು ಇದು ಲೆಂತಿ ಪ್ರೊಸೀಜರ್ ಆಗುತ್ತೆ ಕೇಳಿದ್ರೆ ಇವಾಗ ಈಗ ಮಿಡ್ ಟರ್ಮಿಗೆ ಏನಾದ್ರು ಕೇಳಿದ್ರೆ ಯಾಕಂದ್ರೆ ಫೈನಲ್ ಎಕ್ಸಾಮ್ ಅಂತೂ ಟೆನ್ ಮಾರ್ಕ್ಸ್ ಬಂದಿಲ್ಲ ಬಟ್ ಮಿಡ್ ಟರ್ಮ್ ಏನಾದ್ರೂ ಬಂದ್ರೆ ಇದು ಟೆನ್ ಗೆ ಬರ್ಬೋದು ನಿಮಗೆ ಇದನ್ನ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಈಗ ಪರ್ಸಂಟೇಜ್ ಬಾರ್ ರಾಮ್ ಫಸ್ಟ್ ಅವ್ರು ಏನ್ ಕೊಟ್ಟಿರ್ತಾರೆ ಇಲ್ಲಿ ಈಗ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಸೇಮ್ ಇಲ್ಲಿ ಎಕ್ಸ್ಪೆಂಡಿಚರ್ ಇರ್ಬೋದು ಮಾರ್ಕ್ಸ್ ಇರ್ಬೋದು ಸ್ಟೂಡೆಂಟ್ ಸ್ಟೂಡೆಂಟ್ ಬಿ ಅಂತ ಇದೆ ಇಲ್ಲಿ ಸೇಮ್ ಫ್ಯಾಮಿಲಿ ಎ ಫ್ಯಾಮಿಲಿ ಬಿ ಅಂತಿತ್ತಲ್ಲ ಅದೇ ರೀತಿ ಸ್ಟೂಡೆಂಟ್ ಎ ಈಗ ಸ್ಟೂಡೆಂಟ್ ಎ ಫೋರ್ತ್ ಒನ್ ಈಗ ಫಸ್ಟ್ ಮಾರ್ಕ್ಸ್ ಅಂದ್ರೆ ಡೇಟಾ ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಪರ್ಸೆಂಟೇಜ್ ಅಲ್ಲಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಇಲ್ಲಿ ಅವರು ಕೊಟ್ಬಿಟ್ಟಿದ್ದಾರೆ ನಿಮಗೆ ಫಾರ್ಮುಲಾ ಹೌದಾ ಇಂಡಿವಿಜುವಲ್ ವ್ಯಾಲ್ಯೂ ಸೆವೆಂಟಿ ಟು ಡಿವೈಡ್ ಬೈ ಟೋಟಲ್ ವ್ಯಾಲ್ಯೂ ಇನ್ ಟು ಹಂಡ್ರೆಡ್ ಸೆವೆಂಟಿ ಟೂ ಡಿವೈಡ್ ಬೈ ಫೈವ್ ಟ್ವೆಂಟಿ ಸಿಕ್ಸ್ ಈಕ್ವಲ್ ಟು ಇಂಟು ಹಂಡ್ರೆಡ್ ಈಕ್ವಲ್ ಟು ಥರ್ಟೀನ್ ಸಿಕ್ಸ್ ಏಟ್ ಬಂದಿದೆ ಇಲ್ಲಿ ಥರ್ಟೀನ್ ಸಿಕ್ಸ್ ಏಟ್ ಇರೋದ್ರಿಂದ ಅಪ್ರಾಕ್ಸಿಮೇಟ್ಲಿ ದಿ ಕನ್ಸಿಡರ್ಡ್ ಇಲ್ಲಿ ಫೋರ್ಟೀನ್ ಬಂದಿಲ್ಲಲ್ಲ ಅಂತ ಕನ್ಫ್ಯೂಷನ್ ಆಗ್ಬೇಡ್ರಿ ಫೋರ್ಟೀನ್ ನೆಕ್ಸ್ಟ್ ಏಟಿ ಫೈವ್ ಏಟಿ ಫೈವ್ ಡಿವೈಡ್ ಬೈ ಫೈವ್ ಟ್ವೆಂಟಿ ಸಿಕ್ಸ್ ಓಕೆ ಈಕ್ವಲ್ ಟು ಇನ್ ಟು ಹಂಡ್ರೆಡ್ ಎಷ್ಟು ಸಿಕ್ಸ್ಟೀನ್ ಪಾಯಿಂಟ್ ಫಿಫ್ಟೀನ್ ಹೌದಾ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಯಾವಾಗ ಅಲ್ಲಿ ಎಷ್ಟು ಬಂದು ತರ್ಟೀನ್ ಪಾಯಿಂಟ್ ಸಿಕ್ಸ್ ಏಟ್ ಇತ್ತು ಫೈವ್ ಕಿಂತ ಇಲ್ಲಿ ಆಫ್ಟರ್ ಡೆಸಿಮಲ್ ಫೈವ್ ಕಿಂತ ಜಾಸ್ತಿ ಇತ್ತು ಅದಕ್ಕೆ ಅದನ್ನ ನೆಕ್ಸ್ಟ್ ವ್ಯಾಲ್ಯೂ ಆಗಿ ಕನ್ಸಿಡರ್ ಮಾಡಿದ್ರು ಇಲ್ಲ ಸಿಕ್ಸ್ಟೀನ್ ಪಾಯಿಂಟ್ ಒನ್ ಇದೆ ಹೌದಾ ಒನ್ ಇತ್ತಾಗ ಅಲ್ಲಿ ಇಲ್ಲಿ ಸಿಕ್ಸ್ ಇತ್ತಂದ್ರೆ ಸೆವೆಂಟೀನ್ ಅಂತ ತಗೋಬಹುದಿತ್ತು ಬಟ್ ಸಿಕ್ಸ್ಟೀನ್ ಪಾಯಿಂಟ್ ಒನ್ ಇರೋದ್ರಿಂದ ಇಲ್ಲಿ ಸಿಕ್ಸ್ಟೀನ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಹೌದಾ ಸಿಕ್ಸ್ಟೀನ್ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಏಟೀನ್ ಓಕೆ ಇಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ ಒಂದು ಸೆವೆಂಟಿ ಟೂ ಡಿವೈಡ್ ಬೈ ಟೋಟಲ್ ವ್ಯಾಲ್ಯೂ ಈಸ್ ಫೈವ್ ಟ್ವೆಂಟಿ ಸಿಕ್ಸ್ ಇಂಟು ಹಂಡ್ರೆಡ್ ಕ್ಯಾಲ್ಕುಲೇಷನ್ ಫಸ್ಟ್ ಒನ್ ಓಕೆ ಥರ್ಟೀನ್ ಪಾಯಿಂಟ್ ಸಿಕ್ಸ್ ಏಟ್ ಬರುತ್ತೆ ಅದು ಫೋರ್ಟೀನ್ ಅಂತ ಕನ್ಸಿಡರ್ ಆಗಿರೋದು ಇದು ಆಮೇಲೆ ಇದನ್ನ ಫಸ್ಟ್ ಪರ್ಸೆಂಟೇಜ್ ಅಲ್ಲಿ ಬಿಡ್ತೀರಾ ಏಟೀನ್ ಸೆವೆಂಟೀನ್ ಅಗೇನ್ ಸೆವೆಂಟೀನ್ ಅಂಡ್ ಅಗೇ ಲಾಸ್ಟ್ ಇಟ್ ಈಸ್ ಏಟೀನ್

ಇಲ್ಲಿ ಫ್ಯಾ ಸ್ಟೂಡೆಂಟ್ ಎ ಸ್ಟೂಡೆಂಟ್ ಬಿ ಹಂಡ್ರೆಡ್ ಎಕ್ಸಾಕ್ಟ್ ಟೂ ಬಾರ್ಸ್ ಎಕ್ಸಾಕ್ಟ್ಲಿ ಬಾರ್ಸ್ ತಗೊಂಡ್ಬಿಟ್ಟು ಆಮೇಲೆ ಇಲ್ಲಿ ಸೆಗ್ರಿಗೇಟ್ ಮಾಡ್ತೀರಾ ಫೋರ್ಟೀನ್ ಫಸ್ಟ್ ಫೋರ್ಟೀನ್ ನೆಕ್ಸ್ಟ್ ಥರ್ಟಿ ನೆಕ್ಸ್ಟ್ ಫಾರ್ಟಿ ಏಟ್ ಸಿಕ್ಸ್ಟಿ ಫೈವ್ ಏಟಿ ಟೂ ಹಂಡ್ರೆಡ್ ಓಕೆ ಇದನ್ನ ಡಿಫ್ರೆಂಟ್ ಶೇಡ್ ಮಾಡ್ತೀವಿ ಇಲ್ಲಿ ಶೇಡ್ ಮಾಡಿದ್ದಾರೆ ನೋಡಿ ಅಕೌಂಟೆನ್ಸಿ ಓಕೆ ಸ್ಟಾಟಿಸ್ಟಿಕ್ಸ್ ಇಂಗ್ಲಿಷ್ ಸ್ಟಾಟಿಸ್ಟಿಕ್ಸ್ ಎಕನಾಮಿಕ್ಸ್ ಬಿಸ್ನೆಸ್ ಸ್ಟಡೀಸ್ ಅಕೌಂಟನ್ಸಿ ಓಕೆ ಹಂಡ್ರೆಡ್ ಎಕ್ಸಾಕ್ಟ್ಲಿ ಟೇಕ್ ಇಟ್ ಆಸ್ ಅ ಹಂಡ್ರೆಡ್ ಹಂಡ್ರೆಡ್ ಬಾರ್ ಟು ಟೇಕ್ ಇಟ್ ಓಕೆ ದಿಸ್ ಈಸ್ ಅ ಪರ್ಸೆಂಟೇಜ್ ಬಾರ್ಡಗ್ರಾಮ್ ಇಟ್ಸ್ ಅ ಕ್ಲಿಯರ್ಲಿ ಗಿವನ್ ಬಟ್ ಇನ್ನು ಈ ಕಾಂಪೋನೆಂಟ್ ಬಾರ್ ಡೈಗ್ರಾಮ್ ಅಷ್ಟು ಕೊಟ್ಟಿಲ್ಲ ಅವರು ಬಟ್ ಇದನ್ನು ಕ್ಲಿಯರ್ ಆಗಿ ನಿಮ್ಗೆ ಕೊಟ್ಟಿದ್ದಾರೆ ಹೆಂಗೆ ಮಾಡೋದಂತ ತರ್ಟೀನ್ ಸಿಕ್ಸ್ ನೈನ್ ಬರುತ್ತೆ ಫೋರ್ಟೀನ್ ಅಂತ ತಗೊಂಡಾರ ಸೆವೆಂಟೀನ್ ಪರ್ಸೆಂಟ್ ಕನ್ಸಿಡರ್ಡ್ ಓಕೆ ಹ್ಯಾವ್ ಟು ಟೇಕ್ ಲೈಕ್ ದಟ್ ಇದನ್ನ ಈ ರೀತಿ ಕ್ಯಾಲ್ಕುಲೇಷನ್ ತಗೊಂಡ್ಬಿಟ್ಟು ನೀವು ಡೈಗ್ರಾಮ್ ಅನ್ನಲ್ಲಿ ಮಾಡಿಕೊಳ್ಬೇಕು ಐ ಥಿಂಕ್ ಯು ಗೋಟ್ ಇಟ್ ಆಸ್ ಅ ಬಾರ್ ಡೈಗ್ರಾಮ್ ಹೌ ಟು ಟೇಕ್ ಇಟ್ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಪೈ ಡೈಗ್ರಾಮ್ ಪೈ ಡಯಾಗ್ರಾ ಯೂಸಲಿ ಕೇಳಿರೋದು ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋದು ಕ್ಯೂ ಕ್ವಶನ್ ಅಲ್ಲಿ ಓ ಕ್ಯೂ ಕ್ವಶನ್ ಯಾಕಂದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ನಿಮ್ಗೆ ಅಲ್ಲಿ ಸ್ಟಾರ್ಟ್ ಆಗೋದೇ ಒಂದು ಟ್ಯಾಲಿಬಾರ್ ಬರುತ್ತೆ ಒಂದು ಡಯಾಗ್ರಾಮ್ ಬರುತ್ತೆ ಅಥವಾ ಒಂದು ಗ್ರಾಫ್ ಬರಬಹುದು ಅಥವಾ ಡಯಾಗ್ರಾಮ್ ಬರಬಹುದು ಓಕೆ ನೆಕ್ಸ್ಟ್ ಎರಡಂತೂ ನಿಮ್ಗೆ ಆರ್ಥಮೆಟಿಕ್ ಮೀನು ಜಾಮೆಟ್ರಿಕ್ ಮೀನ್ ಇದೆ ಸೆಂಟ್ರಲ್ ಟೆಂಡೆನ್ಸಿ ಅಥವಾ ಕೋಟಾಲ್ ಡೆಸೈಲ್ ಪರ್ಸೆಂಟೈಲ್ ಅಥವಾ ಡಿಸ್ಪರ್ಷನ್ ಅಲ್ಲಿ ಒಂದು ನಾಲ್ಕು ಕವರ್ ಮಾಡಿರ್ತಾರೆ ಅಲ್ಲಿ ಇಲ್ಲಿ ಇದು ಕೂಡ ಸೇಮ್ ಬಟ್ ಇದನ್ ಕ್ಯಾಲ್ಕುಲೇಷನ್ ಹೆಂಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಓಕೆ ದ ಟೋಟಲ್ ಈಗ ಆಂಗಲ್ ಕಂಡು ಇಟ್ಕೊಂತೀವಿ ನಾವು ತ್ರೀ ಸಿಕ್ಸ್ಟಿ ಡಿಗ್ರಿಗೆ ದ ಟೋಟಲ್ ಏರಿಯಾ ಆಫ್ ದ ಸರ್ಕಲ್ ಈಸ್ ತ್ರೀ ಸಿಕ್ಸ್ಟಿ ವೈ ವಿ ಟು ಕ್ಯಾಲ್ಕುಲೇಟ್ ದಿಸ್ ಈಸ್ ಗಿವನ್ ಅಂಡ್ ದಿಸ್ ಈಸ್ ಗಿವನ್ ಬಟ್ ಯು ಇವ್ ಟು ಕ್ಯಾಲ್ಕುಲೇಟ್ ಅ ಆಂಗಲ್ ಹವ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಥರ್ಟಿ ಡಿವೈಡ್ ಬೈ ಟೋಟಲ್ ಹಂಡ್ರೆಡ್ ಇಂಟು ತ್ರೀ ಸಿಕ್ಸ್ಟಿ ಓಕೆ ಇಲ್ಲಿ ಹಂಡ್ರೆಡ್ ಬರ್ಬೇಕಂತಿಲ್ಲ ನಿಮ್ಗೆ ಕೊಟ್ಟ ಎಕ್ಸಾಂಪಲ್ ಏನೋ ಬರ್ಬೋದು ಅದನ್ನ ಥರ್ಟಿ ಡಿವೈಡ್ ಬೈ ದಟ್ ಇಂಟು ತ್ರೀ ಸಿಕ್ಸ್ಟಿ ಮಾಡ್ಕೊಂಡಾಗ ಯು ಆರ್ ಗೆಟಿಂಗ್ ಆಸ್ ದಿಸ್ ಆಂಗಲ್ಸ್ ಆಫ್ಟರ್ ದಿಸ್ ಯು ಹಾವ್ ಟು ಟೇಕ್ ಇಟ್ ಆಸ್ ಅ ತ್ರೀ ರೇಡಿಯಸ್ ಟೂ ರೇಡಿಯಸ್ ಯಾವುದೇ ಒಂದು ಟೂ ಸೆಂಟಿಮೀಟರ್ ಇರ್ಬೋದು ಇಲ್ಲ ತ್ರೀ ಸೆಂಟಿಮೀಟರ್ ಇರ್ಬೋದು ಒಂದನ್ನಲ್ಲಿ ಅಲ್ಲಿ ಇದನ್ನ ತಗೊಳ್ತೀರಾ ಫೈವ್ ಡೈಗ್ರಾಮ್ ಸರ್ಕಲ್ ತಗೊಳ್ತೀರಾ ಸರ್ಕಲ್ ತಗೊಂಡ್ಬಿಟ್ಟು ಆಮೇಲೆ ನೀವು ಇದನ್ನ ಈಗ ಓಕೆ ಈಗ ಪ್ರೊಟೆಕ್ಟರ್ ಒಂದು ನೀವು ಫಸ್ಟ್ ಕಂಪಾಸ್ ಯೂಸ್ ಮಾಡಿ ಇದನ್ನ ಸರ್ಕಲ್ ತಗೊಳ್ತೀರ ಅಲ್ಲೇ ಟೂ ಸೆಂಟಿಮೀಟರ್ ತ್ರೀ ಸೆಂಟಿಮೀಟರ್ ರೇಡಿಯಸ್ ಮತ್ತೆ ಪ್ರೊಟೆಕ್ಟರ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಹಂಡ್ರೆಡ್ ಅಂಡ್ ಏಯ್ಟಿ ಡಿಗ್ರಿ ಫಸ್ಟ್ ಯು ಆರ್ ಟೇಕಿಂಗ್ ಆಸ್ ದಿಸ್ ಇಲ್ಲಿ ಇಟ್ಬಿಟ್ಟು ನೀವು ಒಂದು ಅಲ್ಲಿ ಮೇಲ್ಗಡೆ ಎರಡು ಕೆಳಗಡೆ ಇರುತ್ತೆ ಆಂಗಲ್ಸ್ ಒಂದನ್ ಒಂದನ್ ಮಾತ್ರ ಅಲ್ಲಿ ತಗೊಳ್ತಾ ತಗೊಳ್ತಾ ಹೋಗ್ರಿ ಹೋಗಿ ಅದರ ಮೇಲ್ಗಡೆ ಮತ್ತೆ ಇಟ್ಬಿಟ್ಟು ಅದೇ ರೀತಿ ತಗೊಳ್ತಾ ಹೋದ್ರಿ ಅಂತಂದ್ರೆ ಯು ಆರ್ ಗೆಟಿಂಗ್ ಆಸ್ ಅ ಫುಲ್ ದಿಸ್ ಒನ್ ಓಕೆ ದಿಸ್ ಇಸ್ ದ ಪೈ ಡೈಗ್ರಾಮ್ ದೆನ್ ಆಫ್ಟರ್ ದಿಸ್ ಆಫ್ಟರ್ ಶೇಡಿಂಗ್ ಇಟ್ ವಾಟ್ ಯು ಕನ್ಸಿಡರ್ಡ್ ದಿಸ್ ಒನ್ ಶೇಡೆಡ್ ಏರಿಯಾ ಯು ಹಾವ್ ಟು ಶೋ ಇಟ್ ಯಾವ್ದು ಐಡೆಂಟಿಫಿಕೇಶನ್ ಬಾಕ್ಸ್ ಅಲ್ಲಿ ಏನ್ ತಗೊಂಡಿರಾ ಅಂತ ನೀವು ಮಾಡ್ಕೊಳ್ಬೇಕಲ್ಲಿ ಓಕೆ ಒಂದ್ಸತಿ ಮಾಡಿ ತೆಗೀರಿ ಎಲ್ಲರೂ ಬುಕ್ ಅಲ್ಲಿ ನೋಡ್ಬಿಟ್ಟು ಮಾಡ್ತೀನಿ ಓದಿ ಬಿಟ್ಟು ಮಾಡ್ತೀನಿ ಅಂದ್ರೆ ಆಗಲ್ಲ ಎಕ್ಸಾಮ್ ಕಿಂತ ಬಿಫೋರ್ ಬಿಕಾಸ್ ಇಟ್ ಕ್ಯಾರಿ ಮೋರ್ ಮಾರ್ಕ್ಸ್ ಇಲ್ಲಿ ನಿಮ್ ಮಿಡ್ ಟರ್ಮ್ ಎಕ್ಸಾಮ್ಗೆ ಮಾರ್ಕ್ಸ್ ಅನ್ನ ಅಲ್ಲಿ ಜಾಸ್ತಿ ಕ್ಯಾರಿ ಮಾಡುತ್ತೆ ಅದಕ್ಕೆ ನೀವಲ್ಲಿ ಬೆಟರ್ ನನಗೆ ಏನ್ ಅನ್ಸುತ್ತೆ ಮಾಡಿಕೊಳ್ಳೋದು ಬೆಟರ್ ಅನ್ಸುತ್ತೆ ಓಕೆ ಆಫ್ಟರ್ ದಿಸ್ ಕಮ್ ಟು ದಾಟ್ ದಟ್ ಗ್ರಾಫ್ ಗ್ರಾಫ್ ಇನ್ ದ ಗ್ರಾಫ್ ಗ್ರಾಫಿಕಲ್ ಅಲ್ಲಿ Histogram, frequency polygon, frequency curve, and curve. Okay, maximum, maximum five marks question is histogram. Histogram, if they are asking frequency polygon and frequency curve, also uh, you take it first. Histogram, after that, in the frequency polygon, you take like that this, 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 this. Okay, if they are using a scale midpoint. ಇದಂತೂ ನೀವು ಇಷ್ಟೊಗ್ರಾಮ್ ಅಂತೂ ಗೊತ್ತಾಗತ್ತೆ ನಿಮ್ಗೆ ಹೌದಾ ಕ್ಲಾಸ್ ಇಂಟರ್ವಲ್ ಇದು ಕ್ಲಾಸ್ ಇಂಟರ್ವಲ್ ಅಲ್ಲಿ ಈಗ ಫ್ರೀಕ್ವೆನ್ಸಿ ಜೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ತರ್ಟಿ ತರ್ಟಿ ಟು ಫೋರ್ಟಿ ಫಿಫ್ಟಿ ಟು ಸಿಕ್ಸ್ಟಿ ಹಾಕೊಳ್ತೀರಾ ಇದನ್ನ ಬಾರ ಡಯಾಗ್ರಾಮ್ ಗತಿ ತೆಗಿಬೇಡ್ರಿ ನೀವು ಮತ್ತೆ ನಡು ಬಿಡ್ತು ತಗೊಂಡ್ಬಿಟ್ಟು ಅಲ್ಲಿ ದೂರ ದೂರ ಮಾಡಬೇಡಿ ಅದನ್ನ ಇದನ್ನ ನೀವು ಅಡ್ಜಸ್ಟೆಂಟ್ ಟು ಈಚ್ ಅದ ಈಚ್ ಬಾರ್ ಶುಡ್ ಬಿ ಅಡ್ಜಸ್ಟ್ ಟು ಈಚ್ ಅದರ್ ಇಟ್ ಈಸ್ ಅ ಗ್ರಾಫ್ फस्ट थर्टीन थर्टीन यू कन्सिडर जीरो दिसन ओनली फिफ्टीन थर्टी टेन ಓಕೆ ಈಗ ನೀವು ಡಯಾಗ್ರಾಮ್ ನೋಡ್ಕೊಳಂಗೆ ಇಲ್ಲಿ ಡಯಾಗ್ರಾಮ್ ಗತ ಎಷ್ಟೋ ನಾನು ವ್ಯಾಲ್ಯೂಯೇಷನ್ ಅಲ್ಲಿ ನೋಡ್ತಾ ಇರ್ತೀನಿ ಫಸ್ಟ್ ಇಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಏನ್ ಮಾಡಿರ್ತೀರಾ ಬಾ ಡಯ್ರಾಮ್ ತಗದಂಗ್ ತೆಗ್ದಿರ್ತೀರಾ ಹಂಗ ತೆಗಿಬೇಡಿ ಇಲ್ಲಿ ಗ್ರಾಫ್ ಇಟ್ ಈಸ್ ಇಟ್ಸ್ ಇಟ್ ಈಸ್ ಅಡ್ಜಸ್ಟೆಂಟ್ ಟು ಜಾಯಿನ್ ಮಾಡ್ಬೇಕಲ್ಲಿ ಇದನ್ನ ಜಾಯಿನ್ ಮಾಡಿಬಿಟ್ಟು ನೆಕ್ಸ್ಟ್ ಮೋಡ್ ಹಂಗೆ ಫೈಂಡ್ ಔಟ್ ಮಾಡ್ತೀರಾ ಮೋಡ್ ಇಲ್ಲಿ ನೋಡಿ ಇಲ್ಲಿ ಹೈಯೆಸ್ಟ್ ಬಾರ್ ಬಂದಿದೆನಾ ಹೈಯೆಸ್ಟ್ ಬಾರ್ ಅಲ್ಲಿ ಇವೆರಡು ಲೈನ್ ನನ್ನ ಜಾಯಿನ್ ಮಾಡ್ತೀರಾ ಈವೆರಡು ಲೈನ್ ಅನ್ನ ಜಾಯಿನ್ ಮಾಡ್ತೀರಾ ಇದೆರಡು ಕಾರ್ನರ್ ಪಾಯಿಂಟ್ಸ್ ಫೋರ್ ಕಾರ್ನರ್ ಪಾಯಿಂಟ್ಸ್ ಆರ್ ಆದರೆ ಹೈಯೆಸ್ಟ್ ಪೀಕ್ ದೆನ್ ಯರ್ ಯು ಆರ್ ಜಾಯಿನಿಂಗ್ ದೀಸ್ ಟು ದೆನ್ ವೇರ್ ಇಟ್ ಮೀಟ್ಸ್ ನ ಯು ಇವ್ ಟು ಟೇಕ್ ಅ ಒನ್ ಪರ್ಪೆಂಡಿಕುಲರ್ ಲೈನ್ ಇದು ಒನ್ ಮೋರ್ ಇಲ್ಲಿ ತೋರಿಸ್ತೇನೆ ನಾವು ಜಸ್ಟ್ ಓಕೆ ಅ ಒನ್ ಪರ್ಪೆಂಡಿಕ್ಯುಲರ್ ಲೈನ್ ಓಕೆ ಇನ್ನೊಂದು ಹೇಳ್ತೀನಿ ಯೂಸ್ ಕೊಟ್ರೆ ಎಕ್ಸ್ಕ್ಲೂಸಿವ್ ಮಾಡ್ಕೊಂಡ್ಬಿಟ್ಟು ಮಾಡೋದಿರುತ್ತೆ ಬಟ್ ಈ ರೀತಿ ನಿಮ್ಗೆ ಏನಿರುತ್ತೆ ಅನ್ವಿಡ್ತು ಯೂಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೊಟ್ಟಿಲ್ಲ ಅನ್ವಿಡ್ತು ಯಾಕಂದ್ರೆ ಫ್ರೀಕ್ವೆನ್ಸಿ ಡೆನ್ಸಿಟಿ ಫೈಂಡ್ ಔಟ್ ಮಾಡೋದಿರುತ್ತೆ ಅದನ್ನ ಆ ಟೈಪ್ ಎಕ್ಸಾಂಪಲ್ ಏನು ಕೊಟ್ಟಿಲ್ಲ ಬಟ್ ಈ ರೀತಿ ಇನ್ಕ್ಲೂಸಿವ್ ಇದ್ದದನ್ನ ಎಕ್ಸ್ಕ್ಲೂಸಿವ್ ಮಾಡ್ಕೋಬಹುದು ನೀವು ಇಲ್ಲ ಪ್ಲೇನ್ ಆಗಿ ಇದೇ ರೀತಿ ಡೈರೆಕ್ಟ್ ಕ್ವಶನ್ ಇರುತ್ತೆ ಎಕ್ಸಾಮ್ ಅಲ್ಲಿ ಓಕೆ ನೆಕ್ಸ್ಟ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದಾಗ ಇಫ್ ಹಾವ್ ಟು ಟೇಕ್ ಅ ದಿಸ್ ಮಿಡ್ ಪಾಯಿಂಟ್ ಫಸ್ಟ್ ಹಿಸ್ಟೋಗ್ರಾಮ್ ತಕೊಂಡ್ Then you have to take a midpoint, start it from this x axis. This, this, this. Just you are touching a midpoint and joining, lastly, you joining it into a x axis. Okay. Then this is a histogram and this is a frequency polygon. If they are asking for a 5 max question, frequency polygon and histogram, calculate mode also, you have to calculate it. Okay. And this is a only frequency polygon, midpoint directly. ಓಕೆ ದೆನ್ ಯು ಹ್ ಟು ಟೇಕ್ ಇಟ್ ಆಸ್ ಅ ಮಿಡ್ ಪಾಯಿಂಟ್ ನೋಡಿ ಇಲ್ಲಿ ಮಿಡ್ ಪಾಯಿಂಟ್ ಸೆವೆಂಟಿ ಏಯ್ಟಿ ನೈಂಟಿ ಡೈರೆಕ್ಟ್ ಆಗಿ ಮಿಡ್ ಪಾಯಿಂಟ್ ತಗೊಳ್ಬಿಟ್ಟಾರ ಅವರು ಅದನ್ನೇ ಡೈರೆಕ್ಟ್ ತಗೊಂಡ್ಬಿಡ್ತಾರೆ ಈ ಕರ್ವ್ ಅಂದಾಗ ಕರ್ವ್ ಹೆಂಗ್ ತಗೊಳ್ಳೋದು ಫ್ರೀಕ್ವೆನ್ಸಿ ಪಾಲಿಗೊನ್ ಮತ್ತೆ ಫ್ರೀಕ್ವೆನ್ಸಿ ಕರ್ವ್ ಸೇಮ್ ಇದೆ ಅಲ್ಲ ಮೇಡಮ್ ಅಂತ ಎಷ್ಟೋ ಸತಿ ಕ್ಲಾಸ್ ಅಲ್ಲಿ ಕೇಳ್ತಿರ್ತೀರಾ ಫ್ರೀಕ್ವೆನ್ಸಿ ಪಾಲಿಗೊನ್ ಬಂದ್ಬಿಟ್ಟು ಸ್ಕೇಲ್ ಜಾಯಿನ್ ಮಾಡ್ತೀವಿ ಫ್ರೀಕ್ವೆನ್ಸಿ ಕರ್ವ್ ಮೀನ್ಸ್ ಇಟ್ ಈಸ್ ಅ ಫ್ರೀ ಹ್ಯಾಂಡ್ ಕರ್ವ್ Just you you start it from this side, this and come and end it. Okay. Just at the point touch ugly bidli, but you have to take it like that. The frequency curve free hand curve. Free hand curve on the polygon na hing touch marthe. ಕರ್ ಬಂದ್ಬಿಟ್ಟು ಯು ಹ್ಯಾವ್ ಟು ಟೇಕ್ ಲೈಕ್ ದಟ್ ಇಟ್ಸ್ ಅ ಫ್ರೀ ಹ್ಯಾಂಡ್ ಕರ್ ಫ್ರೀ ಹ್ಯಾಂಡ್ ಕರ್ ಓಕೆ ಇವನ್ ಯು ಕ್ಯಾನ್ ಟೇಕ್ ಇಟ್ ಫ್ರಮ್ ಇಸ್ಟೋಗ್ರಾಮ್ ಆಲ್ಸೋ ದಿಸ್ ಈಸ್ ಆಲ್ಸೋ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಅ ಫ್ರಮ್ ಮಿಡ್ ಪಾಯಿಂಟ್ ಓನ್ಲಿ ನೋಡಿಲಿ ಜೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಇದೆ ಬಟ್ ಅವರು ತಗೊಂಡಿರೋದು ಫೈವ್ಗೆ ಇಲ್ಸ್ ಎಕ್ಸಾಕ್ಟ್ಲಿ ಮಿಡ್ಲ್ ಇದು ಮಿಡ್ಲ್ ಇಲ್ಲಿ ಮಿಡ್ಲ್ ಇದೆ ಓಕೆ

ಈಗ ಜಸ್ಟ್ ಇದು ವಿಡಿಯೋ ದೊಡ್ಡದಾಗುತ್ತೆ ಬಹಳ ದೊಡ್ಡದಾಗುತ್ತೆ ನಾನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕುತ್ಕೊಂಡ್ರೆ ನಿಮ್ಗೆ ಎಲ್ ಸಿ ಎಫ್ ಯು ಸಿ ಇದು ಎಮ್ ಸಿ ಎಫ್ ಬರುತ್ತೆ ಅನ್ಕೊಳ್ತೀನಿ ಏನಿಲ್ಲ ಈಸಿ ಇದೆ ಇದೇ ಎಕ್ಸಾಂಪಲ್ ತಗೊಳ್ಳಿ ಪೇಜ್ ನಂಬರ್ ಸೆವೆಂಟಿ ಸಿಕ್ಸ್ ಅಲ್ಲಿ ತ್ರೀ ಆಸ್ ಇಟ್ ಈಸ್ ತ್ರೀ ಪ್ಲಸ್ ಏಟ್ ಲೆವೆನ್ ಲೆವೆನ್ ಪ್ಲಸ್ ಫೋರ್ಟೀನ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ಸಿಕ್ ಫಿಫ್ಟಿ ಫಿಫ್ಟಿ ಪ್ಲಸ್ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಪ್ಲಸ್ ಸೆವೆನ್ ಸೆವೆಂಟಿ ಟು ಸೆವೆಂಟಿ ಟು ಪ್ಲಸ್ ಟು ಸೆವೆಂಟಿ ಫೋರ್ ಓಕೆ ಇನ್ನೊಂದು ಎಂ ಸಿ ಎಫ್ ಎಂ ಸಿ ಎಫ್ ಏನ್ ಮಾಡ್ಬಿಡ್ರಿ ಲಾಸ್ಟ್ ಗೆ ಟೂ ಇದೆ ಅಲ್ಲ ಆ ಟೂ ನ ಆಸ್ ಇಟ್ ಈಸ್ ಇಟ್ಕೊಡ್ರಿ ಎಲ್ ಸಿ ಎಫ್ ಅಲ್ಲಿ ತ್ರೀ ಆಸ್ ಇಟ್ ಈಸ್ ಇಟ್ಕೊಳ್ತೀರಾ ಟೂ ಆಸ್ ಇಟ್ ಈಸ್ ಇಟ್ಕೊಡ್ರಿ ಟೂ ಪ್ಲಸ್ ಸೆವೆನ್ ನೈನ್ ನೈನ್ ಪ್ಲಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಪ್ಲಸ್ ಟ್ವೆಂಟಿ ಫೈವ್ ಫೋರ್ಟಿ ನೈನ್ ಫೋರ್ಟಿ ನೈನ್ ಪ್ಲಸ್ ಫೋರ್ಟೀನ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ತ್ರೀ ಪ್ಲಸ್ ಏಟ್ ಸೆವೆಂಟಿ ಒನ್ ಸೆವೆಂಟಿ ಒನ್ ಪ್ಲಸ್ ತ್ರೀ ಸೆವೆಂಟಿ ಫೋರ್ ಈ ರೀತಿ ಹಿಂದೆ ಬ್ಯಾಕ್ ಹೋಗ್ಬಿಟ್ರಿ ಅಂದ್ರೆ ಈಸಿ ಆಗುತ್ತೆ ನಿಮ್ ಕ್ಯಾಲ್ಕುಲೇಷನ್ ಎರಡು ಎಲ್ಲಿ ಮೈನಸ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕು ಅದೆಲ್ಲ ನಿಮ್ಗೆ ಬೇಡ ಇಲ್ಲೂ ಕೂಡ ನೀವು ಪ್ಲಸ್ ಮಾಡ್ತಾ ಹೋಗ್ತೀರಾ ಇಲ್ಲೂ ಕೂಡ ಪ್ಲಸ್ ಮಾಡ್ತಾ ಹೋಗ್ತೀರಾ ಬಟ್ ಹೋಗ್ತೀರಾ ಲಾಸ್ಟ್ ಎಂ ಸಿ ಎಫ್ ಟೂ ನೈನ್ ಹಿಂಗೆ ಹೋಗ್ತೀರಾ ಆಮೇಲೆ ಗ್ರಾಫ್ ಅನ್ನ ಕ್ಲಾಸ್ ಇಂಟರ್ವಲ್ ಇಲ್ಲಿ ತಗೊಳ್ತೀರಿ ಓಕೆ ಎಲ್ ಸಿ ಎಫ್ ಅಂಡ್ ಎಂ ಸಿ ಎಫ್ ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಟೋಟ್ಲ್ ಅಂದ್ರೆ ಇದು ಆಕ್ಚುಲಿ ಅಪ್ಪರ್ ಕ್ಲಾಸ್ ಇಂಟರ್ವಲ್ ನ ಎಲ್ ಸಿ ಎಫ್ ತಗೋತೀರಾ ಲೋವರ್ ಕ್ಲಾಸ್ ಇಂಟರ್ವಲ್ ನ ಎಮ್ ಸಿ ಎಫ್ ತಗೋತೀರಾ ಟ್ವೆಂಟಿ ಟ್ವೆಂಟಿಗೆ ತ್ರೀ ಇರುತ್ತೆ ಅಂದ್ರೆ ಮೀಡಿಯನ್ ಕರೆಕ್ಟ್ ಆಗಿ ಬರುತ್ತೆ ಮೀಡಿಯನ್ ಕರೆಕ್ಟ್ ಇರುತ್ತೆ ಈ ರೀತಿ ಇದನ್ನ ಕ್ಯಾಲ್ಕುಲೇಷನ್ ನ ಇಲ್ಲಿ ತಗೊಳ್ತೀರಾ ಓಕೆ ಇದೇನ್ ನಿಮ್ಗೆ ಇಲ್ಲಿ ಈ ಟೈಪ್ ಎಕ್ಸಾಂಪಲ್ ಕ್ಯೂ ತ್ರೀ ಕ್ಯೂ ಒನ್ ಯೂಸ್ ಅಲ್ಲಿ ಫೈನಲ್ ಎಕ್ಸಾಮ್ ಅಲ್ಲಿ ಲೆಂದಿ ಪ್ರೊಸೀಜರ್ ಆಗುತ್ತೆ ಅಂತ ಕೇಳಲ್ಲ ಬಟ್ ಕೇಳಿದ್ರು ಕೂಡ ನೀವು ಮಾಡ್ಕೊಳ್ಬೇಕಾಗುತ್ತೆ ಬಟ್ ಇದನ್ನ ಮೀಡಿಯನ್ ಮಾತ್ರ ನೀವು ಇಲ್ಲಿ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ ಮೀಡಿಯನ್ ವರೆಗೂ ಸ್ಟೂಡೆಂಟ್ಸ್ ದಿಸ್ ಇಸ್ ಅ ಡೈಗ್ರಾಮ್ಸ್ ಅಂಡ್ ಗ್ರಾಫ್ಸ್ ದ ಫುಲ್ ಚಾಪ್ಟರ್ ಅಪ್ ಟು ಥರ್ಟಿ ಸ್ಕೋರ್ ಇನ್ ದಿಸ್ ಓಕೆ ಇದನ್ನ ಮಾಡ್ಕೊಳ್ಳಿ ಎಕ್ಸಾಮ್ ಪ್ರಿಪೇರ್ ಆಗಿ ಪ್ರಿಪೇರ್ ಆಗಿದ್ದೀರಾ ಅನ್ಕೊಳ್ತೀನಿ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಔಟ್ ಆಫ್ ಔಟ್ ಬರಬೇಕು ಎಲ್ರಿಗೂ ಸ್ಟಾಟಸ್ಟಿಕ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ